ಸರ್ ನಮಸ್ತೆ, ಏನ್ ಹೇಳ್ತೀರಾ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ದೇವೇಗೌಡರು ತಮ್ಮ ಊರಿಗೆ ಬಂದಿದ್ರು? ಊರು ಬಂದಿರು ಸ್ವಾಮಿ, ಚೆನ್ನಾಗದ ಇಲ್ಲ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರೆ ಗೆಲ್ತಾನೆ. ದೇವೇಗೌಡರು ನೋಡಿ ಏನ್ ಅನಿಸ್ತು? ದೇವೇಗೌಡ ಸರ್ ಈ ವಯಸ್ಸಲ್ಲಿ ಬಂದು ಕ್ಯಾನಸ್ ಮಾಡಿ ಸಂತೋಷ ಅಲ್ವಾ? ಜನ ಜನ ಅವ್ರನ್ನ ನಾವು ನೋಡಿ ಕಾಯ್ತಿಲ್ಲ, ಜನ ಸಾಮಾನ್ಯ ಜನ ಇಲ್ಲಿ ನೋಡವ್ರೆ, ಅದನ್ನ ಸ್ವಲ್ಪ ರೆಸ್ಪಾನ್ಸ್ ಸಿಗುತ್ತೆ, ಓಟ್ ಸಿಗುತ್ತೆ ಅವ್ರಿಗೆ. ಅವ್ರಿಗೆ ದೇವೇಗೌಡರು ಈ ವಯಸ್ಸಿನಲ್ಲೂ ಇಷ್ಟೊಂದು ಜನಾನುರಾಗಿ ಇದ್ಕೊಂಡು ರೈತರ ಪರ ಹೋರಾಟ ಮತ್ತು ಸಾಮಾನ್ಯ ಎಲ್ಲ ಜನರ ಪರವಾಗಿ ಹೋರಾಟಕ್ಕೋಸ್ಕರ ತುಂಬ ದುಡಿತಾ ಇದ್ದಾರೆ. ಈ ಸಮಾಜದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ದ್ರೋಹ ಮೋಸ ವಂಚನೆಗಳನ್ನ ನೋಡಿ ಸಹಿಸಲಾರದೆ ಇವತ್ತು ತಮ್ಮ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿನ ಗೆಲ್ಲಿಸಲೇಬೇಕು, ಈ ನಾಡಿಗೆ ಒಳ್ಳೆ ಸೇವೆಯನ್ನು ಮಾಡಿಸ್ಬೇಕು. ನಿಖಿಲ್ ಕುಮಾರಸ್ವಾಮಿ ಓಕೆ ಹೇಗಿದೆ ಈಗ ಚುನಾವಣಾ ಪ್ರಚಾರ? ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ದೇವೇಗೌಡರು ಬಂದಿದ್ರು ತಮ್ಮ, ಇದರಿಂದ ನಮಗೆ ಒಂದು 40% ಹೆಚ್ಚುತ್ತದೆ. ಇನ್ನು ಮತಗಳು 40% ಹೆಚ್ಚುತ್ತದೆ. ನಿಖಿಲ್ ಕುಮಾರಸ್ವಾಮಿ ಅವರು 100% ಗೆದ್ದೇ ಗೆಲ್ತಾರೆ. 12,000 ರಿಂದ 13,000 ಓಟಿಂದ ಇಲ್ಲಿಂದ ಗೆದ್ದೇ ಗೆಲ್ತಾರೆ ಸರ್. ಸರ್ ಶ್ರೀ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಮಾಡಿದಂಥ ಕೆಲಸಗಳು, ಇದೆಲ್ಲ ದೇವೇಗೌಡಪ್ಪಜಿ ಅವರು ಮಾಡಿರುವಂಥ ಚನ್ಮಣ ತಾಲೂಕಿನ ಅಭಿವೃದ್ಧಿ ಕೆಲಸಗಳು, ಅವರ ನಮ್ಮ ಶ್ರೀರಕ್ಷೆ ಅವ್ರನ್ನ ನೆನೆಸ್ಕೊಂಡು ಜನ ಚನ್ಮಣ ಜನ ಯಾವತ್ತೂ ಅವ್ರು ಕೈ ಬಿಡಲ್ಲ. ಇದು ಯಾವತ್ತಿದ್ರು JDS ಭದ್ರಕೋಟೆ. ಓಕೆ, ಏನು ಹೇಳ್ತೀರಾ ದೇವೇಗೌಡರು ಬಂದಿದ್ರು ಇವತ್ತು ಮತ ಪ್ರಚಾರಕ್ಕಾಗಿ ಕುಮಾರಸ್ವಾಮಿ ಅವ್ರ ಪರವಾಗಿ? ಸರ್ ಇವತ್ತು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಈ ಒಂದು ಕುಟುಂಬದ ಬಗ್ಗೆ ಅಪಪ್ರಚಾರ ಆಗಿದೆ. ಕುಟುಂಬ ರಾಜಕಾರಣ ಅಂತ. ಇದು ಬೇರೆ ಏನು ವ್ಯಕ್ತಿಗಳಿದ್ದಾರೆ ಅವರು ಸ್ವಂತ ಅವರ ಸ್ವಾರ್ಥಕ್ಕೋಸ್ಕರ ಕುಟುಂಬ ರಾಜಕಾರಣವನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇವತ್ತು ರೈತರ ಪರ ಮತ್ತು ಹಿಂದೂಗಳ ಪರ ಇವತ್ತು ಉಳಿಸ್ಕೋದಕ್ಕೆ ಸಲುವಾಗಿ ಇವರು ರಾಜಕಾರಣವನ್ನು ಕುಟುಂಬಕ್ಕೆ ತಗೊಬಂದಿದ್ದಾರೆ. ಹಿಂದೂಗಳನ್ನ ಉಳಿಸೋದಕ್ಕೆ ಮತ್ತು ರೈತರನ್ನ ಉಳಿಸೋದಕ್ಕೆ ಇವರು ಕುಟುಂಬವೇ ನಿಂತಿದೆ, ರಾಜಕಾರಣ ಅಲ್ಲ ಇದು, ಕುಟುಂಬನೇ ನಿಂತಿದೆ ಇವರು. ಆದ್ದರಿಂದ ದಯಮಾಡಿ ಯಾರು ಕೂಡ ಇದನ್ನು ಅಪಪ್ರಚಾರ ಮಾಡಬೇಡಿ. ಕೆಲವು ಕೀಚಕರು ಅಪಪ್ರಚಾರವನ್ನು ಮಾಡ್ತಾಯಿದ್ದಾರೆ. ದಯಮಾಡಿ ಇದೊಂದು ಸಾರಿ ನಿಖಿಲ್ನವ್ರಿಗೆ ಒಂದು ಚಾನ್ಸ್ ಕೊಟ್ಟು ನಿಮ್ಮ ಮತದ ಮೂಲಕ ಆಶೀರ್ವಾದ ಮಾಡಿ ದಯಮಾಡಿ ಈ ಸಾರಿ ಗೆಲ್ಲಿಸಬೇಕು ಅಂತ ಎಲ್ಲ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮನೆ ಜನರಲ್ಲಿ ದಯಮಾಡಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಸರ್ ಅದನ್ನೇ ನಮ್ಮ ಸ್ನೇಹಿತರು ಹೇಳ್ದಂಗೆ, ನಿಖಿಲ್ ಕುಮಾರಸ್ವಾಮಿ ಅವರು 2 ಸಾರಿ ಸೋತಿದ್ದಾರೆ. ಚನ್ನಪಟ್ಟಣ ಜನ ಈ ಸಾರಿ ಏನಾದ್ರು ಆಶೀರ್ವಾದ ಕೊಟ್ಟರೆ ಅವರು ಇಲ್ಲಿ ಜನಗಳಿಗೆ ಒಳ್ಳೆ ಅನುಕೂಲ ಮಾಡಿಕೊಡ್ತಾರೆ. ಜನಗಳು ಅವ್ರನ್ನ ನಂಬ್ಕೊಂಡ್ರೆ ಏನು ಮುಂದೆ ಕೆಲಸಗಳು ಯೂಸು ಯಾವ ಥರ ಮಾಡ್ತಾರೆ ಅನ್ನೋದು ಚೆನ್ನಾಗಿಲ್ಲ, ಕೆಲಸ ಮಾಡಿಕೊಡ್ತಾರೆ ಅಂತ ನಾವು ಅದನ್ನು ಬಯಸ್ತೀನಿ. ಏನು ಹೇಳ್ತೀರಣ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಗ್ಗೆ? ನಿಖಿಲ್ ಕುಮಾರಸ್ವಾಮಿ ಪರಗೆ ಗೆದ್ದರು, ಆಲೆ ಗೆದ್ದು ಹೋಗಿದೆ ಅವರು, ಗೆದ್ದಾಗಿದೆ. ಒಳ್ಳೆ ಜನ ಸರ್, ಅವ್ರ ಕುಟುಂಬ ಒಳ್ಳೆ ಜನ. ಕುಮಾರಣ್ಣರು ಬಂದರು, 1,000,000,000 ಕೋಟಿ ತಂದು ಚನ್ನಪಟ್ಟಣಕ್ಕೆ ಹಾಕಿದ್ರು, ರೋಡ್ ರಸ್ತೆ ಮಾಡಿದ್ರು, ಹಳ್ಳಿಗಳು ರಸ್ತೆ ಮಾಡಿದ್ರು, ಸ್ಕೂಲ್ ಕಟ್ಸಿದ್ರು, ಎಲ್ಲ ಮಾಡಿದ್ರು. ಅವ್ರ ತಾತ ಇಬ್ಬರು ಅಣೆಕಟ್ಟು ಕಟ್ಸಿದ್ರು, ಅದು ನೀರಾವರಿ ಮಾಡಿದ್ರು, ಅದು ನೀರಾವರಿ ಆದದ್ದು. ಇವತ್ತು ಹೊಸ್ದಾಗಿ ನೀರಾವರಿ ಮಾಡ್ತೀನಿ ಅಂದರೆ ಯಾವ ಕಾರಣಕ್ಕೂ ಆಯ್ತಿರಲಿಲ್ಲ. ಪಟ್ಟಣ ಅಲ್ಲ, ಚಿನ್ನದ ಪಟ್ಟಣ ಆಗುತ್ತೆ. ಚಿನ್ನದ ಪಟ್ಟಣ ಮಾಡ್ತಾರೆ, ಒಳ್ಳೆಯದು ಒಳ್ಳೆಯದೆ, ಕೆಟ್ಟದ್ದು ಕೆಟ್ಟದ್ದು ಆಗೋದಿಲ್ಲ. ಅದು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ, ಗೆದ್ದಾಗಿದೆ. ಆಗಲೇ ರೈತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂಥದ್ದು, ಹಾಗೇನೆ ದೇವೇಗೌಡರು ಈಗಾಗಲೇ ತಮ್ಮ ಊರಿಗೆ ಬಂದು ಮತವನ್ನು ಕೇಳಿರುವಂಥದ್ದು, ಅದರಲ್ಲೇನು ಅನುಮಾನ ಇಲ್ಲ ಸರ್. ನಿಖಿಲ್ರು ಒಂದು 10,000 ಲೀಡಲ್ಲಿ ಗೆಲ್ತಾರೆ, ಗ್ಯಾರಂಟಿ ಗೆಲ್ತಾರೆ. ಯಾಕೆಂದರೆ ಇಲ್ಲಿ ನಮ್ಮ ಯೋಗೇಶ್ವರ ಕೊಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದರು ಮೈತ್ರಿ ಅಭ್ಯರ್ಥಿಯಾಗಿ. ಅವರು ಬುಧವಾರ ಫಿಕ್ಸ್ ಮಾಡ್ಕೊಂಡಿದ್ದರು ವೇದಿಕೆನ. ಇವರು ಅಮಿತ್ ಶಾ ಮತ್ತು ಕುಮಾರಣ್ಣವರು ಸೇರಿ ಇನ್ನೇನು ಯೋಗೇಶ್ವರ್ಗೆ ಅವ್ರು ಯಾವ ಚಿಹ್ನೆ ಕೇಳ್ತಾರೆ ಅದೆಲ್ಲ ಕೊಡೋಕೆ ರೆಡಿಯಾಗಿದ್ದರು. ಆದರೂ ಅಷ್ಟರಲ್ಲಿ ನಮ್ಮ DCM ಶಿವಕುಮಾರ ಸಾಹೇಬ್ರ ಮನೇಲಿ ಹಾಲಿದ್ದರು. ಅದಕ್ಕೋಸ್ಕರ ನಿಖಿಲ್ ಇಲ್ಲಿ ಚನ್ನಪಟ್ಟಣ ತಾಲೂಕು ಜನ ಭಾರಿ ಬುದ್ಧಿವಂತರು, ಭಾರಿ ರೊಚ್ಚಿಗೆದ್ದವ್ರೆ. ಅದು ಅಲ್ಲದೆ ನಿಖಿಲ್ ಕುಮಾರಸ್ವಾಮಿ ಯುವಕ ಎಲ್ಲರೂ ವಿಶ್ವಾಸಕ್ಕೆ ತಗೋತವ್ರೆ, ಭಾರಿ ವಿಶ್ವಾಸ ಇದೆ, ಗ್ಯಾರಂಟಿ ಗೆಲ್ತಾರೆ.